नमस्कार सर। नमस्ते सर, तम हेसरु? एल रामचंद्र अंत सर। यहा ग्राम पंचायत? कोप्प ग्रामांतर ग्राम पंचायत उपाध्यक्ष। ಜನ ಸೇವೆ ಮಾಡಬೇಕಂತ ನಮಗೊಂದು ಆಸೆ ಇತ್ತು ಮೊದಲು, ಆದ್ರೂ ಕೆಲವು ನಮ್ಮ ಏರಿಯಾದಲ್ಲಿ ಮೊದಲು ಇದ್ದವರೆಲ್ಲ ಕೆಲವೆಲ್ಲ ಮೋಸ ಮಾಡಿದ್ರು, ಹಾಗೆ ಕೆಲವು ಜನಗಳಿಗೂ ಬೇಸರ ಇತ್ತು. ನನಗೆ ಫೋರ್ಸ್ ಮಾಡಿದ್ರು, ನೀವೇನಿಲ್ಲಿ ನೀವೇನಿಲ್ಲಿ ನಿಮ್ಮಿಂದ ಏನಾದ್ರು ಕೆಲಸ ಆಗ್ತದೆ ಅಂತೇಳಿ. ಅದಕ್ಕೋಸ್ಕರ ನಾನು ನಿಂತ್ಕೊಂಡು ಎಲ್ಲ ಜನ ನನ್ನನ್ನು ಹೇಳಿದಕ್ಕೆ ಗೆಲ್ಲಿಸಿದ್ದಾರೆ. ನೀವು ರಾಜಕೀಯಕ್ಕೆ ಬರಕ್ಕೆ ಕಾರಣ ಸರ್? ಕಾರಣ ಏನಿಲ್ಲ, ಇದೇ ಕಾರಣ ಸರ್. ಏನಾದರೂ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ, ಜನಗಳಿಗಾಗೋ ಸಿಗುವಂಥ ಸೌಲಭ್ಯನ ಒದಗಿಸ್ಕೊಡ್ಬೇಕಂತೇಳಿ ಇದು ಮಾಡಿಕೊಡ್ತಾ ಅದಕ್ಕೋಸ್ಕರಾಗಿ ನಾನು ಸರ್. ಅದಕ್ಕೋಸ್ಕರ ರಾಜಕೀಯ ಸರ್ ಇದೇ ಫಸ್ಟ್ ಸರ್ ತಾವು ರಾಜಕೀಯಕ್ಕೆ ಬಂದಿದ್ದು? ಎಲೆಕ್ಷನ್ ಇದೇ ಫಸ್ಟ್ ಸರ್. ತಮ್ಮ ವೃತ್ತಿ ಸರ್? ವೃತ್ತಿ ಪೇಂಟಿಂಗ್ ಸರ್. ಪೇಂಟಿಂಗ್ ಸರ್, ಒಬ್ಬ ಪೇಂಟಿಂಗ್ ಮಾಡ್ತಿದ್ದಂಥವ್ರು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಸರ್ ತಮಗೆ? ಸ್ಫೂರ್ತಿ ಏನಿಲ್ಲ, ಇದೆ ಸರ್ ಸ್ಫೂರ್ತಿ. ಎಲ್ಲ ಸ್ನೇಹಿತರ ಬೆಂಬಲ, ಸ್ನೇಹಿತರ ಬೆಂಬಲದಿಂದ ರಾಜಕೀಯಕ್ಕೆ ಬಂದೆ. ನೀವು ಬನ್ನಿ, ನೀವು ಜನ ಬೆಂಬಲ ಇದೆ ನಿಮಗೆ, ಜನಗಳು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಹಾಗೆ ಅದೇ ರೀತಿ ನೀವು ವಿನ್ ಆಗಿ ಅವರಿಗೂ ಅವ್ರ ಕೆಲಸ ಕಾರ್ಯಗಳಲ್ಲಿ ಕೆಲಸ ಇದನ್ನು ಸರಿ ಮಾಡಿಕೊಡಿ ಏನಾದರೂ ಕೇಳಿದ್ರೆ ಅಂತೇಳಿ ಇದು ಮಾಡಿದ್ರು ಸರ್. ಇದ್ರವರೆಗೂ ತಾವು ಗೆದ್ದು 2.5 ವರ್ಷ ಅಧಿಕಾರ ಆಗಿದೆ, ಯಾವ ರೀತಿಯಾದಂತ ಒಂದು ಬದಲಾವಣೆ ತಂದಿದ್ದೀರಾ ಸರ್ ತಮ್ಮ ಗ್ರಾಮ? ಬದಲಾವಣೆ ಅಂದ್ರೆ ಕೆಲವು ಚರಂಡಿ ರಸ್ತೆ ನೀರಿನ ಇದನ್ನು ಕೂಡ ಇದು ಮಾಡಿಕೊಟ್ಟಿದ್ದೀವಿ, ನೀರಿಂದು ಎಲ್ಲ ವ್ಯವಸ್ಥೆ ಸರ್. ಇನ್ನ 1.5 ವರ್ಷ ಅಧಿಕಾರ ಇದೆ ತಮ್ಗೆ, ಯಾವ ರೀತಿಯಾದಂತ ಅತಿ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಯೋಜನೆಗಳು ಇಟ್ಕೊಂಡಿದ್ದಾರೆ? ಕೆಲಸಗಳು ಇನ್ನೂ ಪೂರ್ತಿ ಆಗಿಲ್ಲ ಸರ್, ಇನ್ನು ಭಾರಿ ಕೆಲಸ ಉಳಿದಿದೆ, ಅದನ್ನ ಮುಂದುವರ್ಸ್ಕೊಂಡು ಇದನ್ನ ಇದು ಮಾಡಿಸ್ಬೇಕಂತೇಳಿ ಸರ್. ತಮ್ಮ ರಾಜಕೀಯಕ್ಕೆ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇವ್ರ ಸರ್ ಅಥವಾ ಮುಂಚೆ? ಇಲ್ಲ ಸರ್, ನಾನೇ ಪ್ರಥಮ. ನೀವೇ ಪ್ರಥಮ ಅವರು ಸರ್. ತಮಗೆ ರಾಜಕೀಯದಲ್ಲಿ ಬೆನ್ನೆಲುಬು ಅಥವಾ ಗುರುಗಳು ಹಾಗೆ ಅಂತ? ವಿಜೇಂದ್ರ ಅಂತ, ಕೆ ಎನ್ ವಿಜೇಂದ್ರ ಅಂತೇಳಿ ಅವರು ಅಧ್ಯಕ್ಷರಾಗಿದ್ರು ನಮ್ಮ ಪಂಚಾಯತಿ ಗ್ರಾಮಾಂತರದಲ್ಲಿ, ಈಗ ಮೆಂಬರ್, ಹಾಲಿ ಮೆಂಬರ್ ಅವರು. ಹಾಂ ಸರ್. ಅವರ ಸ್ಫೂರ್ತಿಯಿಂದ ಮತ್ತು ನಮ್ಮ ಸೋದರ ಮಾವನ ಮಗ ವಾಸುದೇವ್ ಮತ್ತು ಸದಾನಂದ್ ಅಂತೇಳಿ ಅವರು ಇದ್ರಿಂದ ಸರ್. ನಮ್ಮ ಮುಖಾಂತರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬಾ ಇದು ಯಾವಾಗ ನಾನು ಬೇಡ ಅಂದಿದ್ದೆ, ಆದ್ರೂ ಮತ್ತೆ ಮತ್ತೆ ಫೋರ್ಸ್ ಮಾಡಿದ್ರಿಂದ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ನನಗೆ, ಯಾಕಂದ್ರೆ ಹೆಚ್ಚಿನ ಗೌರವ ಸಿಗ್ತಿದೆ ಎಲ್ಲ ಇದರಿಂದ. ಇದರಿಂದ ಗೌರವ ಸಿಗ್ತಾ ಇದೆ, ಅವ್ರಿಗೆ ಕೃತಜ್ಞತೆಗಳು ಹೇಳ್ಬೇಕು ಅಂತ ಹೇಳಿ ಇಷ್ಟಪಡ್ತೀರಾ ಸರ್? ಮತ್ತೆ ಜನಗಳು ಅಷ್ಟೇ, ಎಲ್ಲ ನನ್ನಂತ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಯಾರು ಏನೋ ಹೇಳಕ್ ಹೋದ್ರು ಏನು ಬೇಸರ ಮಾಡ್ಕೊಳ್ಳೋದು ಏನಿಲ್ಲ, ಏನೇ ಒಂದು ಕೆಲಸ ಕಾರ್ಯಗಳು ಆಗ್ಬೋದು ಆಗತ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸುಮ್ಮನೆ ಆಗ್ಬಿಡ್ತಾರೆ, ಆಯ್ತು ಮಾಡಿಸ್ಕೊಡಿ ಇದು ಮಾಡಬೇಡಿ ಮೊದಲಿನ ಥರ ಮಾಡಬೇಡಿ ಅಂತ ಹೇಳ್ತಾರೆ. ಅತಿ ಹೆಚ್ಚಾಗಿ ಜನರ ಜೊತೆ ಒಡನಾಟ ಇದೆ ಸರ್, ತುಂಬಾ ಇದೆ. ಓಕೆ ಸರ್. ನಮಗೆ ಮತ್ತೆ ಜಾತಿ ಭೇದ ಅಲ್ಲ ಸರ್, ಇನ್ನು ಮುಸ್ಲಿಮ್ ನನಗೆ ಜಾಸ್ತಿಯಾಗಿ ಹೇಳಕ್ ಹೋದ್ರೆ ಮುಸ್ಲಿಂ ಸೋಟೆ ಜಾಸ್ತಿ ಬಿದ್ದಿರೋದು ಅನ್ಬೋದು. ಹಾಂ ಸರ್. ಸರ್, ತಾವು ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ತಾವು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂದ್ರೆ ತಮ್ಗೆ ಓಟ್ ಹಾಕಿ ಗೆಲ್ಸಿದ ಮತದಾರರ ಕಾರಣ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ನನ್ನ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನು ಮುಂದೆ ಅವರು ನನಗೆ ಜನ ಬೆಂಬಲ ಕೊಟ್ಟು ಸಿಕ್ಕಿದೆ, ಆದ್ರೂ ಇನ್ನು ಮುಂದೆ ಆದ್ರೂ ಅವ್ರು ನನಗೆ ಬೆಂಬಲ ಕೊಟ್ಟು ಮುಂದೆ ಎಲ್ಲಾದ್ರೂ ಎಲೆಕ್ಷನ್ ನಿಲ್ಲಕ್ಕೆ ಅವಕಾಶ ಇದ್ರೆ ಅದನ್ನ ಅವರು ಪೂರ್ತಿಗೊಳಿಸ್ಬೇಕಂತ ಪ್ರಾರ್ಥಿಸ್ಕೊಳ್ತೀನಿ. ಓಕೆ ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.